असादुद्दीन ओवैसी भारतद एआईएमआईएम न संसदरु हेळिदरु 20 ಲಕ್ಷಕ್ಕಿಂತ ಅಂದ್ರೆ 23 ಲಕ್ಷದಷ್ಟು ಜನ ಗಾಜಾ ಒಳಗಿದ್ದಾರೆ. ಗಾಜಾದ 45 ಕಿಲೋಮೀಟರ್ ಉದ್ದ 5-6 ಕಿಲೋಮೀಟರ್ ಅಗಲದ ಪ್ರದೇಶದಲ್ಲಿ ಇದ್ದಾರೆ. ಅಲ್ಲಿರುವವರು 10 ಲಕ್ಷ ಜನ ಭಿಕ್ಷುಕರಾಗಿದ್ದಾರೆ ಅಂತ. ಕೆಲವೇ ದಿನಗಳಲ್ಲಿ ಭಿಕ್ಷುಕರಾಗಿದ್ದಾರೆ, ಯಾಕಂದ್ರೆ ಯಾವುದೇ ಮೂಲಭೂತ ಸೌಕರ್ಯಗಳ ಮೂಲಭೂತ ಅವಶ್ಯಕತೆಗಳ ಪೂರೈಕೆ ಇಲ್ಲದಂಗಾಗಿದೆ. ಆಹಾರ ಇಲ್ಲ, ನೀರಿಲ್ಲ, ಅಂಗಡಿಗಳಿಗೆ ಯಾವುದೇ ರೀತಿ ವಸ್ತುಗಳು ಪೂರೈಕೆ ಆಗ್ತಾ ಇಲ್ಲ. ಎಲ್ಲ ಗಡಿಗಳು ಬಂದ್ ಆಗಿದೆ. ಪೂರೈಕೆ ಆಗೋದೇನಿದ್ರು ಇಸ್ರೇಲ್ ಭಾಗದಿಂದ ಆಗಬೇಕಿತ್ತು, ಅಲ್ಲಿಂದ ಆಗ್ತಾ ಇಲ್ಲ. ಈಗಿರುವ ಪರಿಸ್ಥಿತಿ ಅಲ್ಲಿನ ಲಕ್ಷ ಲಕ್ಷ ಜನ ಆಹಾರ ನೀರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಮನೆಯಿಂದ ಹೊರಗಡೆ ಒಂದು ಹೆಜ್ಜೆ ಇಟ್ಟು ಏನಾದರೂ ಸಿಗುತ್ತಾ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಂತ ಹೊರಗಡೆ ಬಂದು ಅಲಿತಾ ಇದ್ದಾರೆ. ಆ ದೃಶ್ಯಗಳು ಹೊರಬರ್ತಾ ಇಲ್ಲ, ಯಾಕೆಂದರೆ ಅಲ್ಲಿ ಬರೀ ಸೈನಿಕರು, ಸೈನ್ಯ, ಬಂದುಕೋರರು ಹಾಗೆ ಇಸ್ರೇಲ್ನ ಸೈನಿಕರು ಮಾತ್ರ ಇದ್ದಾರೆ, ಹಾಗೆ ಅಲ್ಲಿನ ಜನ ಮಾತ್ರ ಇದ್ದಾರೆ. ಈ ಭಾಗದಲ್ಲಿ 23 ಲಕ್ಷ ಜನಸಂಖ್ಯೆ. ಇವರು ಈಗಾಗಲೇ ಲಕ್ಷಾಂತರ ಜನ ದಕ್ಷಿಣ ಗಾಜಾ ಪಟ್ಟಿಗೆ ತೆರಳಿದ್ದಾರೆ, ಆದರೆ ಉತ್ತರದಲ್ಲಿ ಇನ್ನೂ ಲಕ್ಷ ಲಕ್ಷ ಜನ ಇದ್ದಾರೆ. ಅವರು ಆಹಾರ, ನೀರು, ಔಷಧಗಳು ಸಿಗದೆ ಅಡಗಿಕೊಳ್ಳೋಕೆ ಸರಿಯಾದ ಜಾಗ ಕೂಡ ಸಿಗದೆ ಎಲ್ಲಂದರಲ್ಲಿ ಅಲಿತಾ ಇದ್ದಾರೆ, ಜೀವ ಭಯದಲ್ಲಿ. ಯಾವಾಗ ಬೇಕಾದರೂ ಪ್ರಾಣ ಹೋಗ್ಬೋದು. ಹೀಗಿರುವ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ, ಒಂದಷ್ಟು ಜನ ನೀರಿಲ್ಲದೆ ಸಾಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಒಂದಷ್ಟು ಜನರಿಗೆ ಆಹಾರ ಸಿಗ್ತಾ ಇಲ್ಲ, ಇನ್ನೊಂದಷ್ಟು ಜನರಿಗೆ ಔಷಧಿಗಳು ಸಿಗ್ತಾ ಇಲ್ಲ. ಭಾಳ ಮುಖ್ಯವಾಗಿ ಎಲ್ಲ ಮೆಡಿಕಲ್ಗಳಲ್ಲಿ ಔಷಧಿಗಳು ಖಾಲಿಯಾಗ್ತಾ ಇದೆ. ಖಾಲಿಯಾಗಿರೋದ್ರಿಂದ ಸೂಕ್ತ ಔಷಧಿಗಳು ಸಿಗದೇನೆ ಹಿರಿಯ ನಾಗರಿಕರು ಸಾವಿಗೀಡಾಗ್ತಾ ಇದ್ದಾರೆ. ಗಾಜಾದ ಜನರು ಹತಾಶರಾಗಿದ್ದಾರೆ. ಅವರಿಗೆ ಹೊರಗಡೆ ಬರೋಕ್ಕೂ ಆಗ್ತಾ ಇಲ್ಲ, ಒಳಗಡೆ ಇರೋಕ್ಕೂ ಆಗ್ತಾ ಇಲ್ಲ, ವಿದ್ಯುತ್ತೇ ಇಲ್ಲ. ರಾತ್ರಿ ಆಯಿತು ಅಂದರೆ ಕತ್ತಲಲ್ಲಿ ಕಳಬೇಕಾದಂಥ ದಿನ ಕಳಿಬೇಕಾದಂಥ ಪರಿಸ್ಥಿತಿ, ಬೆಳಕಾದರೆ ತಿನ್ನೋಕ್ಕೆ ಆಹಾರ ಸಿಗ್ತಾ ಇಲ್ಲ. ಹೀಗಿರುವಾಗ ಅಲ್ಲಿನ ಜನ, ಅದು ಯಾವಾಗ ಇದು ಕೊನೆಯಾಗುತ್ತೋ, ಯಾವಾಗ ನಮಗೆ ಆಹಾರ, ಏನು ವಿದ್ಯುತ್ತು, ಹಾಗೇನೆ ನೀರು ಪೂರೈಕೆ ಆಗುತ್ತೋ ಅಂತ ಹಾಪ ಹಪಿಸ್ತಾ ಇದ್ದಾರೆ.